ಕಾವೇರಿ ನದಿಯಲ್ಲಿ ದುಬಾರಿ ಬೆಲೆಯ ಬಿಎಂಡಬ್ಲ್ಯೂ ಕಾರು ಪತ್ತೆಯಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಬಳಿ ಈ ಕಾರು ಪತ್ತೆಯಾಗಿದೆ. ಬಹಳ ಅಚ್ಚರಿ ಉಂಟು ಮಾಡಿದೆ ಕಾರು ಕಾವೇರಿ ನದಿಯಲ್ಲಿ ಪತ್ತೆಯಾಗಿದ್ದು. ನಿಮಿಷಾಂಬ ದೇಗುಲದ ಬಳಿ ಈ ಬಿಎಂಡಬ್ಲ್ಯೂ ಕಾರು ಪತ್ತೆಯಾಗಿದೆ. ನಾವು ನೋಡ್ತಾ ಇದ್ದೀವಲ್ವಾ, ನೋಡಿ ಕಾವೇರಿ ನದಿಯಲ್ಲಿ ಯಾವ ರೀತಿಗೆ ಬಿಎಂಡಬ್ಲ್ಯೂ ಕಾರು ಮುಳುಗಿತ್ತು ಅಂಥೇಳಿ. ಅಲ್ಲಿನ ಸ್ಥಳೀಯರು ಆತಂಕಕ್ಕೊಳಗಾಗಿದ್ರು. ಕ್ಷಣಕಾಲ ಯಾರೋ ಕೊಲೆ ಮಾಡಿ ಬಿಸಾಕಿರ್ಬೋದು ಅಥವಾ ಅಪಘಾತ ಆಗಿರ್ಬೋದು, ಆ ಕಡೆ ತಿರ್ಕೊಂಡು ಹೋಗಿರ್ಬೋದು ಅಂಥೇಳಿ. ಬಟ್ ಈಗ ಇದರ ಘಟನೆಯ ಹಿಂದಿನ ಒಂದು ಅಚ್ಚರಿ ವಿಚಾರ ಅಂತಂದರೆ, ಒಬ್ಬ ಮಾನಸಿಕವಾಗಿ ನೊಂದಂಥ ವ್ಯಕ್ತಿ ರೂಪೇಶ್, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿವಾಸಿಯವನು. ಅವ್ರ ತಾಯಿ ಇತ್ತೀಚೆಗಷ್ಟೇ ತೀರು ಹೋಗಿದ್ದಾರೆ, ಹಾಗಾಗಿ ಬಹಳ ನೊಂದಿದ್ದ. ಬಟ್ ಈಗ ಶ್ರೀರಂಗಪಟ್ಟಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಾವೇರಿ ನದಿಯಲ್ಲಿ ಯಾರೂ ಇಲ್ಲದಂತಹ ಸಮಯ ನೋಡಿ ಆ ನೀರಿನಲ್ಲಿ ಬಿಎಂಡಬ್ಲ್ಯೂ ಕಾರನ್ನು ಮುಳುಗಿಸಿ ಬಂದಿದ್ದ. ಈ ಘಟನೆಗೆ ಸಂಬಂಧಪಟ್ಟಂತೆ ಆತನನ್ನು ಕೂಡ ಶ್ರೀರಂಗಪಟ್ಟಣ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಯದ್ವಾತದ್ವಾ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಪೊಲೀಸರಿಗೂ ಕೂಡ ಆತ ತಲೆ ಬಿಸಿ ಮಾಡ್ತಾ ಇದ್ದಾನೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ನಿವಾಸಿ ಇವನು. ಬಟ್ ಅಲ್ಲಿ ಸುತ್ತಮುತ್ತ ಇರುವಂಥ ಸ್ಥಳೀಯರು ದಿಗ್ಭ್ರಾಂತರಾಗಿದ್ದರು. ಯಾಕಂತೇಳಿದ್ರೆ ರಾತ್ರಿಯಾಗಿ ಬೆಳಗಾಗೋ ಅಷ್ಟರಲ್ಲೇ ಕಾರು ಮೇಲೆ ಬಂದು ತೇಲ್ತಾ ಇತ್ತು. ನೋಡಿ ಅಚ್ಚರಿಗೊಳಪಡಿಸ್ತಾರೆ, ಏನೋ ಆಗಿರಬೇಕು ಎಡವಟ್ಟು ಅಥವಾ ಒಳಗಡೆ ಶವ ಇರಬೇಕು ಅಂಥೇಳಿ ಲೆಕ್ಕಾಚಾರ ಹಾಕ್ಕೊಳ್ತಾರೆ. ಆದರೆ ಆಮೇಲೆ ಕಾರನ್ನು ಹೊರತೆಗೆದು ಆ ನಂಬರ್ ಪ್ಲೇಟನ್ನು ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಅವನ ಅಡ್ರೆಸ್ಸನ್ನು ಪತ್ತೆ ಮಾಡಿ ಅವನನ್ನು ಠಾಣೆ ಕರೆದುಕೊಂಡು ಒಂದು ವಿಚಾರಣೆ ನಡೆಸಿದಾಗ ಅಸಲಿ ಕಹಾನಿ ಗೊತ್ತಾಗುತ್ತೆ. ಇಲ್ಲ ಸರ್, ಇತ್ತೀಚೆಗೆ ತಾನೇ ನನ್ನ ತಾಯಿ ತೀರು ಹೋದರು, ನಾನು ಮಾನಸಿಕವಾಗಿ ಬಹಳ ನೊಂದಿದ್ದೀನಿ, ನನಗೆ ಮನೆ ಮಠ ಕಾರು ಗೀರು ಆಸ್ತಿ ಗೀಸ್ತಿ ಏನೂ ಬೇಡ, ಇದೆಲ್ಲ ವ್ಯರ್ಥ ಅಂತ ಆಯಿತು, ನನ್ನ ತಾಯಿನೇ ಎಲ್ಲ ನನಗೆ ಆಸರೆ ಆಗಿದ್ದರು ಅಂತೇಳಿ ಕಾರಣ ಕೊಟ್ಟಿದ್ದಾನೆ. ಸಾಮ್